ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇಡೀ ಕರ್ನಾಟಕದಲ್ಲಿ ರೈತರನ್ನ ಯಾವ ರೀತಿ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ, ರೈತ ನಾಯಕರು ಅಂತ ಹೇಳ್ಕೊಂಡು 5 ಗ್ಯಾರಂಟಿಗಳು ಅಂತ ಹೇಳಿ ಇವತ್ತು ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಿದೆ. ಇವತ್ತೇನು ತೆಲಂಗಾಣ ಎಲೆಕ್ಷನ್ಗೆ ಹೋಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ, ಒಂದು ಕಡೆ ಸುರ್ಜೇವಾಲಾ, ಒಂದು ಕಡೆ ವೇಣುಗೋಪಾಲ್, ಇಬ್ಬರೂ ತಿಂಗಳು ತಿಂಗಳು ಒಂದ್ಸಲ ಬಂದು ಹಪ್ತ ವಸೂಲಿ ಮಾಡ್ಕೊಂಡು ಹೋಗೋಕೇನು ಬಂದು 5 ರಾಜ್ಯಗಳಿಗೆ ಕೊಡೋದಕ್ಕೆ ಹೋಗಿ ಅದರಲ್ಲೂ ಸಿಕ್ಕಾಕ್ಕೊಂಡು. ಇವತ್ತು ಕೋಲಾರ ಜಿಲ್ಲೆಗೆ ಅಂತೇಳಿ ಏನು ಸಚಿವರನ್ನೇನು ಹಾಕಿದ್ದಾರೆ, ಅವರು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದಾಗ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗೆ ಬರೋಕ್ಕಾಗದೆ, ಯಾವುದೇ ರೀತಿಯಾದಂಥ ಮಕ್ಕಳಿಗೆ ಆಸನಗಳ ವ್ಯವಸ್ಥೆ ಮಾಡಿದೆ, ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ಬಾವುಟನೂ ಆರಿಸಿದೆ, ಯಾವ ರೀತಿ ಕೋಲಾರ ಜಿಲ್ಲೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಡ್ಕೊತಾ ಇದ್ದಾರೆ, ಇವ್ರನ್ನೆಲ್ಲರನ್ನೂ ಕೇಳಿದಾಗ ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾಗಿದ್ದಾಗ, ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಏನು ಯರಗೋಳ್ ಡ್ಯಾಮು ಹಣ ಬಿಡುಗಡೆ ಮಾಡಿದರು, ನಮ್ಮ ಸರ್ಕಾರಗಳಿದ್ದಾಗ ಅವತ್ತೇನು ಇವತ್ತು ಯರಗೋಳ್ ಡ್ಯಾಮ್ ಫಿನಿಶ್ ಆಗಿದೆ, ಅದನ್ನು ಇವತ್ತು ಓಪನ್ ಮಾಡೋ ವಿಷಯದಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಇನ್ವಿಟೇಷನ್ ಕೊಡಿಸ್ತಾ ಇದ್ದಾರೆ, ಅಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಕೊಡ್ತಾ ಇದ್ದಾರೆ, ನನ್ನ ಕಚೇರಿದಲ್ಲಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಇವರಿಗೆ ಹೇಳೋದಿಷ್ಟೇ, ಅವ್ರಿಗೆ ಸ್ವಲ್ಪ ಆದ್ರೂ ಮಾನವೀಯತೆ, ಮನುಷ್ಯತ್ವ, ಜನಗಳಿಗೆ ಏನು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ, ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳ ಮೇಲೆ ನಾಲ್ಗೆ ಮೇಲೆ ಏನಾದರೂ ಸ್ವಲ್ಪ ಇದ್ದಿದ್ದರೆ ಇವತ್ತು ರೈತರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಿ, ಇವತ್ತು ಒಂದು ರೈತರು ಯಾವುದೇ ಒಂದು ಮೋಟ್ರ್ ಪಂಪ್ ಸೆಟ್ ಹಾಕ್ಬೇಕಂದ್ರೆ ಅದಕ್ಕೆ 2 ಲಕ್ಷ 3 ಲಕ್ಷ ಅಂತ ಹೇಳಿ ಅವ್ರ ಹತ್ರ ಅಗಲು ದೊರಡೆ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಈ ಸರ್ಕಾರ, ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಅವರು ಫೈಲೂರ್ ಆಗಿದ್ದಾರೆ. ರೈತರು ಇವತ್ತು ಸಾಮಾನ್ಯ ಜನಗಳು, ಇವತ್ತು ಕಾಂಗ್ರೆಸ್ ಕೋಟ್ ಹಾಕಿರ್ತಕ್ಕಂಥ ಜನಗಳು ಇವತ್ತು ಈ ಸರ್ಕಾರಕ್ಕೆ ಚೀಮಾರಿ ಹಾಕಿ ಶಾಪ ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡಲೇ ಸಿದ್ದರಾಮಯ್ಯನವರು ಇವತ್ತೇನು ಸಿಟಿ ರವೀಣ್ಣವ್ರು ಹೇಳಿದಾಗೆ ಯಾವ ರೀತಿ ಅವರು ಬೆಳಗ್ಗೆ ಸಂಜೆ ಈ ಡಿನ್ನರ್ಗಳಲ್ಲಿ ಅದು ಇದು ಮೀಟಿಂಗ್ಗಳಲ್ಲಿ ಅವ್ರ ಕುರ್ಚಿ ಉರುಳಿಸ್ಕೊಳ್ಳೋದಕ್ಕೋಸ್ಕರ ಅವರೇನು ಸರ್ಕಸ್ಗಳು ಮಾಡ್ತಾಯಿದ್ರೆ ಅದನ್ನು ಬಿಟ್ಟು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಫೈಲೂರ್ ಆಗಿರ್ತಕ್ಕಂಥದ್ದು, ಡೆವಲಪ್ಮೆಂಟ್ ವಿಷಯದಲ್ಲಿ ಫೈಲೂರ್ ಆಗಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೂ ಸುಮಾರು ಕಳೆದ 3.5-4 ತಿಂಗಳಿಂದ ಒಂದು 29 ಮರ್ಡರ್ ಆಗಿದೆ. ಇದನ್ನೆಲ್ಲ ನೋಡಿದಾಗ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಜನನೇ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ರೀತಿ ನಡೀತಾ ಇದೆ, BJP ಸರ್ಕಾರ ಇದ್ದಾಗ ಯಾವ ರೀತಿ ಇತ್ತು. ಇವತ್ತು ನಾವು ಬರ ಪರಿಹಾರ ನೋಡ್ತಾ ಇದ್ದೀರಿ, ಅದನ್ನು ನೋಡೋದಕ್ಕೆ ಬರ್ತಾ ಇದ್ದೀರಿ ಅಂದ ತಕ್ಷಣವೇ ಮಳೆ ಬರೋಕ್ಕೆ ಶುರು ಆಯಿತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಂದ ತಕ್ಷಣವೇ ಬರಗಾಲ ಶುರುವಾಗಿದೆ. ಯಾವುದೇ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳದೆ ಬರಗಾಲ ಬರ್ತಾ ಇದೆ ಅಂತಲೂ ಗೊತ್ತಾಗಿದ್ದನು. ಇವತ್ತು ಕುರ್ಚಿಗಳಿಗೋಸ್ಕರ ಅವರವರಲ್ಲೇ ಗುಂಪುಗಳನ್ನು ಮಾಡಿ ಜಗಳ ಆಡ್ಕೊಂಡು ಇವತ್ತು ರೈತರನ್ನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರ ನಿಜಕ್ಕೂ ಈ ಪರ್ಸೆಂಟೇಜ್ಗಳ ವಿಷಯದಲ್ಲಿ ಬಂದಾಗ ಯಾವ ರೀತಿ ತಗೊಳ್ತಾ ಇದೆ. ಇವರು 100-106 ಕೋಟಿ ಹಣ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ಅದನ್ನು ಯಾವುದೋ ಒಂದು ಹುಲಿ ಉಗುರು ಅಂತೇಳ್ಬಿಟ್ಟು ಹೇಳಿ ಮಾಧ್ಯಮಗಳಲ್ಲಿ ಅದನ್ನೇ ದೊಡ್ಡದಾಗಿ ಇದು ಮಾಡ್ಕೊಂಡು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ರೀತಿಯಲ್ಲಿ ಯಾವ ರೀತಿ ಅದನ್ನು ತಗೊಂಡೋದ್ರು ಇದನ್ನೆಲ್ಲ ನೋಡಿದಾಗ ಕಂಪ್ಲೀಟಾಗಿ ಇದರಿಂದ 100 ಕೋಟಿ ಸಿಕ್ಕಿರೋದ್ರಿಂದೇ ಹೋದ್ರೇ DK ಶಿವಕುಮಾರ್ ರಿಸೈನ್ ಕೊಡಬೇಕು, ಸಿದ್ದರಾಮಯ್ಯನವರು ರಿಸೈನ್ ಕೊಡಬೇಕು, ಕೆಂಪಣ್ಣವರು ಅವ್ರು ಏನು ಏಜೆಂಟ್ ಆಗಿದ್ದರು, ಅವ್ರ ವಕ್ತಾರರಾಗಿದ್ದರು, ಅವರೇ ಹೇಳಿದರೆ ಇಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ಯಾವುದೇ ರೀತಿಯಾದಂಥ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಗಿರ್ಬೋದು, ನಾವು ಹಿಂದೆ ತಂದಿರತಕ್ಕಂಥ ಹಣ ಏನಿದೆ, ನಮ್ಮ ಸರ್ಕಾರದಲ್ಲಿ ತಂದಿರತಕ್ಕಂಥ ಹಣದಲ್ಲಿ ಏನು ಡೆವಲಪ್ಮೆಂಟ್ ಮಾಡೋವಂಥ ಕೆಲಸಗಳು, ಇವು ಜಲಜೀವನ್ ಮಿಷನಲ್ಲಿ ನಮ್ಮಲ್ಲಿ ಹಿಂದೆ ಕೇಂದ್ರ ಸರ್ಕಾರದಿಂದ 40%, ರಾಜ್ಯ ಸರ್ಕಾರದಿಂದ 40% ಹಾಕಿ ನಾವೇನು ಜಲಜೀವನ್ ಮಿಷನ್ಗೆ ಸುಮಾರು 1880 ಕೋಟಿ ಹಣ ತಂದಿದ್ರಿ, ಅದಕ್ಕೋಗಿ ಗುದ್ಲಿ ಪೂಜೆ ಮಾಡೋಂಥದ್ದು, ಇವತ್ತು ಅದೆಲ್ಲ ಪೂಜೆಗಳಾಗೋಗಿರ್ತಕ್ಕಂಥದ್ದು. ಹಿಂದೆ ನಮ್ಮ ಮುನಿರತ್ನಮ್ಮವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಈ ಟೋಟಲ್ ಜಿಲ್ಲೆಗೆಲ್ಲ ಒಂದೇ ಜಾಗದಲ್ಲಿ ನಾವೆಲ್ಲ ಪೂಜೆಗಳೆಲ್ಲ ಮಾಡಿ ಅದನ್ನೆಲ್ಲ ಶುರು ಮಾಡಿದ್ರಿ. ಅದಕ್ಕೆ ಅದ್ಬಿಟ್ಟು ಈಗಿರ್ತಕ್ಕಂಥ ಶಾಸಕರುಗಳಿರ್ಬೋದು, ಮಂತ್ರಿಗಳಿರ್ಬೋದು, ಹೊಸ್ತಾಗಿ ಇವ್ರ ಸರ್ಕಾರ ಬಂದಮೇಲೆ ಕೋಲಾರ ಜಿಲ್ಲೆಗೆ ಈ ಡೇಟಲ್ಲಿ ಏನು ದುಡ್ಡು ತಂದಿದ್ದೀರಿ ಅಂತೇಳ್ಬಿಟ್ಟು ಹೇಳಿ ನೋಡಿ ಹೇಳಿ ವಿತ್ ದಾಖಲಾತಿಗಳ ಸಮೇತ ಕೊಟ್ಟು ಆ ನಂತರ ಅದನ್ನು ಮಾತಾಡೋದು. ಅದನ್ನು ಬಿಟ್ಟು
ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳಿರ್ಬೋದು, ಅವ್ರನ್ನ ವಿರೋಧ ಪಕ್ಷದವರು ಇದಕ್ಕೆ ಸಹಕಾರ ಕೊಡ್ಕೊಡ್ದು ನೀವೆಲ್ಲ ನಮ್ಮ ಕಾಂಗ್ರೆಸ್ ಏಜೆಂಟ್ಗಳಂತೆ ವರ್ತಿಸ್ಬೇಕು, ನಮ್ಮಲ್ಲೇ ಇರಬೇಕು, ನಮ್ಮ ಜೊತೆಯಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ಏನು ಹಿಡಿದಿಟ್ಕೊಂಡಿದ್ದಾರೆ. ಇದೆಲ್ಲ ತುಂಬ ದಿನ ನಡೆಯಲ್ಲ, ಜನ ನೋಡ್ತಾ ಇದ್ದಾರೆ ಯಾವ ರೀತಿ ನೀವು ಎಸ್ ಟಿ ಪಿ ಟಿ ಎಸ್ ಪಿ ಹಣಕ್ಕೆ ಕಡಿವಾಣ ಹಾಕಿ ಒಂದು ಕಮ್ಯುನಿಟಿನ ನೀವು ಓಲೈಸೋದಕ್ಕೋಸ್ಕರ ಇಲ್ಲಿ 11,000 ಕೋಟಿ ಇಲ್ಲಿಂದ ಎತ್ತಿ ಇನ್ನೊಂದು ಕಮ್ಯುನಿಟಿಗೆ ನೀವು 10,000 ಕೋಟಿ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರಿ. ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿಗಳೂ ಇದ್ದಾರೆ, ನಿಮ್ಗೆ ಓಟ್ ಹಾಕಿರ್ತಕ್ಕಂಥವ್ರು ಅವರು ಇದ್ದಾರೆ, ಇವರು ಇದ್ದಾರೆ, ಹಂಗಿರ್ತಕ್ಕಂಥ ಸರ್ ಒಟ್ಟಾರೆ ನೀವು ದಲಿತರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೋಸ ಮಾಡಿದ್ದೀರಿ. ಅದಕ್ಕೋಸ್ಕರ ತಕ್ಕ ಉತ್ತರ ನಿಮ್ಗೆ ಕೊಡ್ರೆ ಕೊಡ್ತಾರೆ. ನಿಮ್ಮ ಸರ್ಕಾರವನ್ನು ಹೆಚ್ಚಿಗೆ ದಿನ ಇರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ನಡ್ಕೊತಾ ಇರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಗುಂಪು ಕಾರ್ಯಕ್ರಮಗಳೇನಿದೆ ಅದು ನಮಗೆ ಎಲ್ಲ ಗೊತ್ತಾಗ್ತಾ ಇದೆ. ಈಗಾಗಲೇ ಅವರು ಕೌಂಟ್ಡೌನ್ ಶುರುವಾಗಿದೆ ಅನ್ನೋದ್ರ ಮುಖಾಂತರ ಇವತ್ತೇನು ನಮ್ಮ ಕೋಲಾರ ಜಿಲ್ಲೆಗೆ ಬರ ಅಧ್ಯಯನಕ್ಕಂತ ಬಂದಂಥ ನಮ್ಮ ಸಿ ಟಿ ರೇವಣ್ಣವರು, ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು, ನಮ್ಮ ಜಲವಾದಿ ನಾರಾಯಣಸ್ವಾಮಣ್ಣ ಇರ್ಬೋದು, ನಮ್ಮ ರಾಮಚಂದ್ರಗೌಡ ಇರ್ಬೋದು, ನಮ್ಮ ವೇಣುಗೋಪಾಲ್ ಅವರು ಇರ್ಬೋದು, ಲೋಕೇಶ್ ಅಣ್ಣವ್ರು ಇರ್ಬೋದು, ನಾವೆಲ್ಲ ಕಡೆ ಹೋಗಿ ನೋಡಿದಾಗ ರೈತರು ಇಡೀ ಇಡೀ ಶಾಪ ಆಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಈ ರೈತರ ಶಾಪ ಈ ದೇಶದ ಅನ್ನದಾತರು ಅವರು ಯಾರಿಗೆ ಶಾಪ ಹಾಕಿದ್ರೂ ಅವ್ರ ಸರ್ಕಾರ ಹೆಚ್ಚಿನ ದಿನ ಇರಲ್ಲ ಅಂತ ಹೇಳಕ್ಕೆ